ಜೈ ಶ್ರೀರಾಮ್. ಸ್ನೇಹಿತರೆ, ನಾವು ಯಾರಾದ್ರೂ ಸಿಕ್ಕದಾಗ ರಾಮ್ ರಾಮ್ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಏನೋ ಒಂದು ಇನ್ಸಿಡೆಂಟ್ ಆದಾಗ ರಾಮ ರಾಮ ಅಂತ ಹೇಳ್ತೀವಿ, ಹೌದಲ್ವಾ? ಆದ್ರೆ ನೀವು ಒಂದು ಬಾರಿ ಯೋಚನೆ ಮಾಡಿದೀರಾ, ನಾವ್ ಯಾಕೆ ಅದನ್ನ ಎರಡು ಬಾರಿ ಮಾತ್ರ ಹೇಳ್ತೀವಿ? ನಾವ್ ಯಾಕೆ ರಾಮ 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 ಅಂತ ಮೂರು ಸರ್ತಿ ಹೇಳಲ್ಲ? ಅಥವಾ ಯಾಕೆ ನಾವು ರಾಮ ಅಂತ ಒಂದೇ ಸರ್ತಿ ಹೇಳಲ್ಲ, ಯಾಕೆ ಎರಡು ಬಾರಿನೇ ಹೇಳ್ತೀವಿ? ಏನಾದ್ರೂ ರೀಸನ್ಸ್ ಇದೆಯಾ? ಅಫ್ಕೋರ್ಸ್ ಇದೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಸನಾತನ ಧರ್ಮದಲ್ಲಿ ಯಾವುದೇ ಆಚರಣೆ ಆಗಿರಲಿ ಅದಕ್ಕೆ ಅದದೇ ಆದಂತ ಒಂದು ಮಹತ್ವ ಇರುತ್ತೆ, ಅದಕ್ಕೆ ಅದರದೇ ಆದಂತ ಅರ್ಥ ಇರುತ್ತೆ ಅಂತ. ಅದೇ ರೀತಿ ಇದ್ರಲ್ಲೂ ಇದೆ. ಏನನ್ನುವಂಥದ್ದನ್ನ ಹೇಳ್ತೀನಿ. ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? 49, ಕರೆಕ್ಟ್ ಅಲ್ಲ? ಅದರಲ್ಲಿ ಸ್ವರಾಕ್ಷರಗಳೆಷ್ಟು? 13, ಆದಿಂದ ಔ ತನಕ. ಇನ್ನು ವ್ಯಂಜನಾಕ್ಷರಗಳೆಷ್ಟಿರುತ್ತೆ? 34, ಕ ಕ ಗ ಗ ಙ ಚ ಚ ಜ ಜ ಞ ಟ ಠ ಡ ಡ ಣ ತ ತ ದ ದ ನ ಪ ಪ ಪ ಪ ಮ ಯ ರ ಲ ವ ಶ ಶ ಸ ಹ ಳ. ಇನ್ನು ಯೋಗವಾಹಗಳು 2, ಅನುಸ್ವರ ಅಂ ವಿಸರ್ಗ ಅಹ. ಈಗ ನಾವು ರಾಮ ಅಂತ ಹೇಳಿದಾಗ ರಾ ರ ಪ್ಲಸ್ ಅ ರಾ ಅಂತ ಆಗುತ್ತೆ, ಕರೆಕ್ಟಾ? ಸೊ ರಾ ಅನ್ನುವಂಥದ್ದು ವ್ಯಂಜನಾಕ್ಷರಗಳಲ್ಲಿ ಎಷ್ಟನೇ ಅಕ್ಷರ? 27ನೇ ಅಕ್ಷರ. ಆ ಅನ್ನುವಂಥದ್ದು ಸ್ವರಾಕ್ಷರಗಳಲ್ಲಿ ಎಷ್ಟನೇ ಅಕ್ಷರ? 2ನೇ ಅಕ್ಷರ. ಮಾ ಅನ್ನುವಂಥದ್ದು ವ್ಯಂಜನಾಕ್ಷರಗಳಲ್ಲಿ 25ನೇ ಅಕ್ಷರ. ಆಗ 27 ಪ್ಲಸ್ 2 ಪ್ಲಸ್ 25 ಎಷ್ಟಾಯ್ತು? 54 ಆಯ್ತು. ನಾವು ಎರಡು ಸರ್ತಿ ಹೇಳ್ತೀವಿ, ರಾಮ್ ರಾಮ್ ಅಂತ ಹೇಳ್ತೀವಿ, ಹೌದಲ್ವಾ? ಸೊ 54 ಪ್ಲಸ್ 54 ಎಷ್ಟಾಯ್ತು? 108. ಒಂದು ಜಪಮಾಲೆಯಲ್ಲಿ ಎಷ್ಟು ಮಣಿಗಳಿದೆ? 108 ಮಣಿಗಳಿದೆ, ಹೌದಲ್ವಾ? ಅಂದ್ರೆ ನಾವು ರಾಮ ರಾಮ ಅಂತ ಹೇಳಿದಾಗ ಅದು ಒಂದು ಜಪಮಾಲೆಗೆ ಸಮನಾಗತ್ತೆ, 108 ಬಾರಿ ಜಪಿಸಿದ ಹಾಗೆ ಆಗತ್ತೆ, ಕರೆಕ್ಟ್ ಅಲ್ಲ? ಅದಕ್ಕೋಸ್ಕರನೇ ನಾವು ಪ್ರಭು ಶ್ರೀರಾಮನ ನಾಮವನ್ನ ಎರಡು ಬಾರಿ ತೆಗೆದುಕೊಳ್ಳುವಂಥದ್ದು. ಈ ವಿಚಾರ ನಿಮಗೆ ಗೊತ್ತಿತ್ತಾ? ದಯವಿಟ್ಟು ನನಗೆ ಕಾಮೆಂಟ್ ಮೂಲಕ ತಿಳಿಸಿ, ಹಾಗೆ ಇದನ್ನ ಆದಷ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ರಾಮ್ ರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.